ನಮ್ಮ ಕರ್ನಾಡ ವೀಕ್ಷಕರಿಗೆ ನಮಸ್ಕಾರ ಸೊ ಎಲ್ರು ಒಂದು ನಮ್ ಲೈಫ್ ಅಲ್ಲಿ ಒಂದ್ಸತಿ ತಿಂಕೆ ಮಾಡಿರ್ತೀವಿ ಒಂದ್ ಇಮ್ಯಾಜಿನರಿ ವರ್ಲ್ಡ್ ಬಂದು ಕ್ರಿಯೇಟ್ ಮಾಡಿರ್ತೀವಿ ಆಫ್ಟರ್ ದಟ್ ನಾವು ಸತ್ತಾದ್ಮೇಲೆ ಒಂದು ಸಾವಿರ ವರ್ಷಗಳ ಕಾಲ ಆದ್ಮೇಲೆ ಈ ಅರ್ತ್ ಹೆಂಗಿರುತ್ತೆ ಇಂಡಿಯಾ ಹೇಗಿರುತ್ತೆ ಡೆವಲಪಡ್ ಕಂಟ್ರಿ ಆಗೋಗಿರುತ್ತ ಒಂದ್ ಒಂದ್ ಮಿಷಿನ್ ಎಲ್ಲ ಕ್ರಿಯೇಟ್ ಆಗಿ ಒಂದು ಇಂಡಸ್ಟ್ರಿಯಲ್ ಕಂಟ್ರಿ ಆಗಿ ಚೇಂಜ್ ಆಗೋಗಿರ್ತಾ ಇತ ಫುಲ್ಲು ಚೇಂಜ್ ಆಗಿ ಏಲಿಯನ್ಸ್ ತರ ಎಲ್ರು ಮನ್ಸರೆಲ್ಲ ಏಲಿಯನ್ಸ್ ತರ ಆಗಿ ಏನೇನೋ ಇಮ್ಯಾಜಿನರಿ ವರ್ಲ್ಡ್ ಎಲ್ಲ ಕ್ರಿಯೇಟ್ ಮಾಡಿರ್ತೀವಿ ಅದೇ ತರ ಇವಾಗ ಬ್ಯಾಕ್ ಒಂದು ಐವತ್ತು ಕೋಟಿ ವರ್ಷ ಮುಂದೆ ಇಂಡಿಯಾ ಹೇಗಿತ್ತು ಐವತ್ತು ಕೋಟಿ ವರ್ಷ ಆದ್ಮೇಲೆ ಇಂಡಿಯಾ ಹೇಗಿರುತ್ತೆ ಹಿಂದೆ ಹೇಗಿತ್ತು ಮುಂದೆ ಹೇಗಿತ್ತೋ ಅನ್ನೋದ್ರನ್ನ ನೋಡೋಣ ಮತ್ತೆ ಹಿಂದೆ ಬಂದು ಹೇಗಿತ್ತಂದ್ರೆ ಒಂದು ಪ್ಲೇಟ್ ಆಗಿ ಇಂಡಿಯಾ ಇತ್ತು ಮತ್ತೆ ಇಂಡಿಯಾ ಚೈನಾ ಸೆಂಟ್ರಲ್ಲಿ ಒಂದು ಸಮುದ್ರ ದೊಡ್ಡ ಸಮುದ್ರ ದೊಡ್ಡ ಡಿಸ್ಟೆನ್ಸೇ ಇತ್ತಂತೆ ಆ ಸಮುದ್ರಕ್ಕೇನಾಗಿರ್ಬೋದು ಹೇಗೆ ಇಂಡಿಯಾ ಮತ್ತು ಚೈನೆ ಇಷ್ಟು ಹತ್ರ ಬಂತು ಅನ್ನೋದ್ರ ಬಗ್ಗೆನು ಮತ್ತು ಹಿಮಾಲಯ ಮೌಂಟೈನ್ ಅಂತ ಒಂದು ಕ್ರಿಯೇಟ್ ಆಗಿದೆ ಸೆಂಟ್ರಲ್ಲಿ ಅದು ಹೇಗೆ ಕ್ರಿಯೇಟ್ ಆಗಿರ್ಬೋದು ಹೇಗೆ ಬಂತು ಅದ್ರ ಹಿಸ್ಟ್ರಿ ಏನಾದರೂ ನಿಮಗೆ ಗೊತ್ತಾಗಿದರೆ ನಮ್ಮ ಕಮೆಂಟ್ಸಲ್ಲಿ ತಿಳಿಸಿ ವಿಡಿಯೋ ಒಳಗಡೆ ಹೋಗಿ ಇನ್ಫಾರ್ಮೇಷನ್ನೆಲ್ಲ ನೋಡೋಣ ಬನ್ನಿ ಮಿಲಿಯನ್ಸ್ ಆಫ್ ಇಯರ್ಸ್ ಮುಂದೆ ಇಂಡಿಯಾ ಒಂದು ಒಂದ್ ಪ್ಲೇಟ್ ಇಂಡಿಯಾ ಸಬ್ ಕಾಂಟಿನೆಂಟ್ ಅನ್ನೋದು ಒಂದ್ ಪ್ಲೇಟ್ ಜಿಯೋಗ್ರಫಿಕಲ್ ಲ್ಯಾಂಗ್ವೇಜ್ ಆಗಿ ನಾವು ಹೇಳ್ಬೇಕಂದ್ರೆ ಇಂಡಿಯಾ ಅನ್ನೋದು ಒಂದು ಅದು ಯುರೋಷಿಯಾ ಅನ್ನೋ ಪ್ಲೇಟ್ ನ ಡ್ಯಾಶ್ ಮಾಡ್ತಂತ ಅದ್ರಿಂದಾನೇ ಹಿಮಾಲಯ ಮೌಂಟೈನ್ ಬಂದು ಕ್ರಿಯೇಟ್ ಆಯ್ತು ಡೈನೋಸರ್ ಇದ್ದಿದಂತ ಡ್ಯೂರೇಷನ್ ಅಲ್ಲಿ ಇಂಡಿಯಾ ಮತ್ತೆ ಆಫ್ರಿಕಾಗೆ ನಡ್ಕೊಂಡೇ ಹೋಗ್ಬೋದಂತೆ ಅಷ್ಟು ಹತ್ರ ಇತ್ತಂತೆ ಆಫ್ರಿಕಾ ಮತ್ತೆ ಇಂಡಿಯಾ ಇವಾಗ ಸೆಂಟ್ರಲ್ಲಿ ಒಂದ್ ಸಮುದ್ರ ಬಂದಿದೆ ಆಫ್ರಿಕಾ ಅನ್ನೋ ಪ್ಲೇಟ್ ಇಂಡಿಯಾ ಅನ್ನೋ ಪ್ಲೇಟ್ ನ ಬಿಟ್ಟು ಸ್ವಲ್ಪ ಸ್ವಲ್ಪ ಮೂವ್ಮೆಂಟ್ ಮೂವ್ ಆಗಿದ್ರಿಂದ ಇದು ಮೂಮೆಂಟ್ ಆಗಿರುತ್ತೆ ಅದು ಸ್ವಲ್ಪ ಜಾಸ್ತಿ ಕೋಟಿ ಇಯರ್ಸ್ ಆದಮೇಲೆನೆ ಆ ಮೂಮೆಂಟ್ಸ್ ಬಂದು ದೊಡ್ಡ ಗ್ಯಾಪ್ ಬಿಡು ಗ್ಯಾಪ್ ಬರೋದೆಲ್ಲ ನಮ್ಗೆ ತೆಲಿಯೋದು ಇವಾಗ ಅವಾಗ ಹಂಗಿದಿದ್ದು ಇವಾಗ ಒಂದು ಸೆಂಟ್ರಲ್ ಒಂದ್ ಸಮುದ್ರನೇ ಬಂದು ಅದು ಬಂದು ಡಿವೈಡ್ ಆಗೋಗಿದೆ ಸೊ ಅದೇ ತರಾನೇ ಇಂಡಿಯಾ ಬಂದು ಇಂಡಿಯಾಗು ಚೈನಾ ಕಂಟ್ರಿಗೂ ಸ್ವಲ್ಪ ದೂರ ಇದ್ದಿದ್ದು ಆ ಪ್ಲೇಟ್ ನು ಪ್ಲೇಟ್ ಹತ್ರ ಹತ್ರ ಬಂದು ಒಂದು ಫಿಫ್ಟಿ ಮಿಲಿಯನ್ಸ್ ಆಫ್ ಇಯರ್ಸ್ ಮುಂದೆ ಇಷ್ಟು ಗ್ಯಾಪ್ ಅಲ್ಲಿ ಇದ್ದಿದ್ದು ಅದು ಆ ಮಿಲಿಯನ್ಸ್ ಆಫ್ ಇಯರ್ಸ್ ಗ್ಯಾಪ್ ಅಲ್ಲಿ ಹತ್ರ ಬಂದು ಮೂಮೆಂಟ್ ಆಗಿ ಆಗಿ ಇಂಡಿಯಾ ಅನ್ನೋ ಪ್ಲೇಟ್ ನು ಇರುತ್ತೆ ಅನ್ನೋ ಪ್ಲೇನು ಡ್ಯಾಶ್ ಹೊಡೆದು ಮತ್ತೆ ಬಂದು ಹಿಮಾಲಯ ಅನ್ನೋ ಮೌಂಟೈನ್ ಬಂದು ಕ್ರಿಯೇಟ್ ಆಯ್ತು ಸೊ ಇವಾಗ್ಲೂನು ಆ ಎರಡು ಪ್ಲೇಟ್ನು ಇಂಡಿಯಾ ಅನ್ನೋ ಪ್ಲೇಟ್ ಯುರೋಷಿಯಾ ಪ್ಲೇಟ್ನು ಆ ಡ್ಯಾಶ್ ಆದ್ಮೇಲೆ ಇನ್ನ ಡ್ಯಾಶ್ ಆಗ್ತಾನೆ ಇದೆ ಅದ್ರಿಂದಾನೆ ಹಿಮಾಲಯ ಮೌಂಟೈನ್ ಕೂಡ ಬೆಳಿತಾನೆ ಇದೆ ಒಂದ್ ಒಂದಿನ ಬೆಳೆಯೋದು ಸ್ಟಾಪ್ ಆಗುತ್ತೆ ಆ ಸ್ಟಾಪ್ ಆಗೋದ್ರಿಂದ ಆ ಹಿಮಾಲಯ ಕಟ್ ಆಗಿ ಬಿದ್ದೋಗುತ್ತೆ ಆ ಬಿಳೋದ್ರಿಂದ ಇಂಡಿಯಾಗೆ ಏನಾಗುತ್ತೆ ಅಂದ್ರೆ ಸಮ್ ಸ್ಟೇಟ್ಸ್ ಬಂದು ಮಣ್ಣೊಳಗಡೆ ಹೋಗ್ಬಿಡುತ್ತೆ ಅಂತ ಒಂದು ಜಿಯೋಗ್ರಫ್ ಫಿಕಲ್ ರೆಕಾರ್ಡ್ ಬಂದು ಕೊಟ್ಟಿದ್ದಾರೆ ಅದು ಹೇಗೆ ಅಂದ್ರೆ ಯಾವ್ದಾದ್ರೂ ಆಗ್ಲಿ ಲೆವೆಲ್ ಮೇಲೆ ಬೆಳೀತಾ ಬೆಳೀತಾ ಅದು ಸ್ಟಾಪ್ ಆಗೇ ಆಗ್ಬೇಕು ಸೊ ಅದೇ ತರನ ಡ್ಯಾಶ್ ಹೊಡೆದು ಬೆಳೀತಾ 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 ಒಂದ್ ದಿವಸ ಅದು ಸ್ಟಾಪ್ ಆಗಿ ಅದರಿಂದ ಬರೋ ಎಫೆಕ್ಟ್ ಅರ್ಧ ಆದ್ರೂ ಮುರಿದೋಗುತ್ತೆ ಮಣ್ಣೊಳಗಡೆ ಹೋಗ್ಬಿಡುತ್ತೆ ಅದರಿಂದ ನಮ್ ಸ್ಟೇಟ್ಸ್ ಇದೆ ಅಲ್ವಾ ಹಿಮಾಚಲ್ ಪ್ರದೇಶ್ ಉತ್ತರಖಂಡ್ ಉತ್ತರ ಪ್ರದೇಶ ಸಿಕ್ಕಿಂ ಅರುಣಾಚಲ್ ಪ್ರದೇಶ್ ಆಗಿರೋ ಸ್ಟೇಟ್ಸ್ ಬಂದು ಮಣ್ಣೊಳಗಡೆ ಹೋಗ್ಬಿಟ್ಟು ಇಂಡಿಯಾ ಎರಡಾಗಿ ಸ್ಪ್ಲಿಟ್ ಆಗೋತೈತೆ ಅನ್ನೋ ಇನ್ಫರ್ಮೇಶನ್ ಜಿಯೋಗ್ರಫಿಕಲ್ ಆಗಿ ಕೊಟ್ಟಿದ್ದಾರೆ ಇದ್ರ ಮೂಲಕ ಏನ್ ಅನ್ಸ್ತಿದೆ ಅಂದ್ರೆ ಇದು ಯಾವಾಗ ನಡೀತೆ ನಾಳೆ ನಾಳಿದ್ದು ಇನ್ನೊಂದ್ ವರ್ಷ ಅಲ್ಲ ನಡೆಯಲ್ಲ ಈ ಪ್ರಾಸೆಸ್ ನಡೆಯೋದಕ್ಕೆ ಫಿಫ್ಟಿ ಆರ್ ಫೈವ್ ಹಂಡ್ರೆಡ್ ಮಿಲಿಯನ್ಸ್ ಇಯರ್ಸ್ ಆದ್ಮೇಲೆ ಈ ಪ್ರಾಸೆಸ್ ನಡೆಯುತ್ತೆ ಅಂತ ಹೇಳಿದ್ದಾರೆ ಇದೇ ಹಿಮಾಲಯ ಮೌಂಟೈನ್ ಕ್ರಿಯೇಟ್ ಆಗಿದ್ದಕ್ಕೆ ಒಂದ್ ಬ್ಯಾಕ್ ಸ್ಟೋರಿ ಇದೆ ಸೊ ಈ ಚಿಕ್ಕ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿತ್ತು ಇಂಟ್ರೆಸ್ಟಿಂಗ್ ಆಗಿತ್ತು ಅಂದ್ರೆ ನಮ್ಮ ಕರ್ನಾಡು ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಅಂಡ್ ಶೇರ್ ಮಾಡಿ